ಸರಿ ಸರ್. ಕಾಫಿ ಟೀ ಎರಡು ಕೊಡು. ದೇಶದ ಸುಮಾರು 250-300 ಜನ ಆಲ್ ಇಂಡಿಯಾ ಸರ್ವಿಸ್ ಅಧಿಕಾರಿಗಳನ್ನು ಪ್ರಧಾನಮಂತ್ರಿಗಳ ಯೋಜನೆ ಕಾರ್ಯಕ್ರಮದ ಪ್ರಚಾರಕ್ಕೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು. ಪ್ರತಿ ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಗೆ ಒಬ್ಬ ಅಥವಾ ಎರಡು ಮೂರು ಜಿಲ್ಲೆಗೆ ಒಬ್ಬ ISR ಅಥವಾ IRS ಅಧಿಕಾರಿಯನ್ನು ನೇಮಕ ಮಾಡಿ ವ್ಯಾಪಕವಾಗಿ ರಾಜಕೀಯ ಕಾರಣಕ್ಕೆ ಅವರನ್ನು ಬಳಸ್ಕೊಂಡು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಆಲ್ ಇಂಡಿಯಾ ಸರ್ವಿಸ್ನ ಅಧಿಕಾರಿಗಳು ನೇರವಾಗಿ ಗೌರವಾನ್ವಿತ ರಾಷ್ಟ್ರಪತಿಗಳ ಅಧಿಕಾರದ ವ್ಯಾಪ್ತಿಗೆ ಬರ್ತಕ್ಕಂಥವ್ರು. ಅವರ ಕೆಳಗಡೆ ನಿನ್ನೆ ಮೈಸೂರಿನಲ್ಲಿ ಒಂದು ಜನಜಾಗೃತಿ ಸಭೆಯನ್ನು ಮಾಡಿದ್ದಾರೆ. ವಿಕಾಸಿತ್ ಭಾರತ್ ಯಾತ್ರೆ, ವಿಕಸಿತ ಭಾರತ್ ಯಾತ್ರೆ, ವಿಕಸಿತ ಭಾರತ್ ಸಂಕಲ್ಪ ಯಾತ್ರೆ ಮಾಡಿದ್ದಾರೆ. ಇವೆಲ್ಲ ಇನ್ನೊಂದು ನಮ್ಮ ಟ್ರೈಬಲ್ ನಾಯಕರು ಬಿರ್ಸಾ ಮುಂಡಾ, ಒಬ್ಬ ಸ್ವತಂತ್ರ ಹೋರಾಟಗಾರರು, ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿ ಒಬ್ಬ ಟ್ರೈಬಲ್ ನಾಯಕರು, ಅವರ ಜನ್ಮದಿನಾಚರಣೆಯನ್ನು ಮಾಡಲಿಕ್ಕೆ ಘೋಷಣೆ ಮಾಡಿ ಟ್ರೈಬಲ್ ಅಭಿವೃದ್ಧಿಗೆ ಅಂತೆಲ್ಲ 24,000 ಕೋಟಿ ಕೊಟ್ಟಿದ್ದೇವೆ ಅಂತೇಳಿ ಹೇಳಿದ್ದಾರೆ. ಅದು ಕೊಡಲಿ, ಅವ್ರ ಜಯಂತಿನೂ ಆಚರಣೆ ಮಾಡಲಿ. ಇಲ್ಲಿ ಮೈಸೂರಿನಲ್ಲಿ ನಡೆದಂಥ ಕಾರ್ಯಕ್ರಮಕ್ಕೆ ಯಾವ ಪ್ರೋಟೋಕಾಲು ಇಲ್ಲ. ಅಧಿಕಾರಿಗಳು ಕೇಂದ್ರ ಸರ್ಕಾರದವರು ಬಂದಿದ್ದಾರೆ, ದೂರದರ್ಶನದವರು ಇದ್ದಾರೆ, ಕೇಂದ್ರ ಸರ್ಕಾರದ ಅಧಿಕಾರಿ ಇದ್ದಾರೆ, ರಾಜ್ಯ ಸರ್ಕಾರದ ಗಮನಕ್ಕೆ ಇಲ್ಲ. ನಾವು ನಮ್ಮ ಘನತವೆತ್ತ ರಾಜ್ಯಪಾಲರ ಬಗ್ಗೆ, ರಾಜ್ಯಪಾಲರ ಕಚೇರಿ ಅದರ ಬಗ್ಗೆ ನಮಗೆ ಗೌರವ ಇದೆ. ಅವರು ಬಂದರೆ ನಮಗೆ ಪ್ರೋಟೋಕಾಲಲ್ಲಿ ಅವ್ರನ್ನ ರಿಸೀವ್ ಮಾಡೋಕ್ಕೆ ನಮಗೆ ಅತೀವ ಸಂತೋಷಕ್ಕಿಂತ ಹೆಚ್ಚಾಗಿ ರಾಷ್ಟ್ರಪತಿಯಿಂದ ಹಿಡಿದು ನಾವೆಲ್ಲರೂ ಕೂಡ ಗೈಡೆಡ್ ಬೈ ಕಾನ್ಸ್ಟಿಟ್ಯೂಷನ್. ಆ ಕಾರ್ಯಕ್ರಮ ವಿದ್ಯುಕ್ತವಾಗಿ ಅವರ ಆಕೆ ಎಲ್ಲ ಮುಖ್ಯಮಂತ್ರಿಗಳ ಕಚೇರಿಗೆ ತಿಳಿಸೇ ಇಲ್ಲ, ಸ್ವತಃ ಕೇಂದ್ರ ಸರ್ಕಾರ ರಾಜ್ಯಪಾಲರ ಮುಖಾಂತರ ಅಲ್ಲಿ ಭಾಷಣ ಮಾಡಿಸಿದ್ದಾರೆ. ಮೈಸೂರಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ನನ್ನ ಗಮನಕ್ಕೆ ಗೊತ್ತಿಲ್ಲ, ಇದು ನನ್ನ ಗಮನಕ್ಕೆ ಗೊತ್ತಿಲ್ಲ. ಪ್ರೋಟೋಕಾಲು ನಾವು ರಿಕ್ವೆಸ್ಟ್ ಮಾಡಿ ಪ್ರೋಗ್ರಾಮ್ ಮಾಡಿ ಮಿನಿಟ್ ಟು ಮಿನಿಟ್ ಹಾಕಿ ರಾಜ್ಯಪಾಲರನ್ನು ಕರೀಬೇಕು. ಇವು ಯಾವ ಸಂಪ್ರದಾಯಗಳು ಇಲ್ಲದೇನೆ, ಸಂವೈಧಾನಿಕ ನಡವಳಿಕೆಗಳು ಇಲ್ಲದೇನೆ ಈ ರೀತಿ ಕೇಂದ್ರ ಸರ್ಕಾರ ಒಂದು ಗಣತಂತ್ರದ ವ್ಯವಸ್ಥೆಯನ್ನು ಬಲಪಡಿಸುವ ಬದಲು ನೇರವಾಗಿ, ಅದು ಕೇಂದ್ರ ಸರ್ಕಾರದ ಯೋಜನೆ ಅಂತ ಹೇಳಿಲ್ಲ ಅವರು, ಪ್ರಧಾನಮಂತ್ರಿಗಳ ಗ್ಯಾರಂಟಿ ಯೋಜನೆ ಅಂತ ಹೇಳಿ ಹಾಕೊಂಡಿದ್ದಾರೆ. ಇನ್ ವೆಸ್ಟ್ ಬೆಂಗಾಲ್ ಆರ್ ಕೇರಳ, ತಮಿಳ್ನಾಡು ಆರ್ ಎಲ್ಸ್ವೇರ್ ಸೀರಿಯಸ್ ಆಗಿ ಅಬ್ಸರ್ವೇಷನ್ ಮಾಡಿದ್ದಾರೆ. ನಮ್ಮ
ಸಂವಿಧಾನದ ರಕ್ಷಕರು, ರಾಜ್ಯಪಾಲರು ಸಂವಿಧಾನದ ರಕ್ಷಕರು. ಸಂವಿಧಾನ ಯಾರ ಒಂದು ಪರವಾಗೂ ಇಲ್ಲ, ನಿಷ್ಪಕ್ಷಪಾತವಾಗಿ ಸಮಾನ ಅವಕಾಶಗಳಿಂದ ಕೂಡಿರ್ತಕ್ಕಂಥ ಆಡಳಿತ ಮತ್ತು ಜನಜೀವನ ನಡೆಸಲಿಕ್ಕೆ ಇರತಕ್ಕಂಥ ಒಂದು ದೊಡ್ಡ ಸಂಸ್ಥೆ ಅದು. ಅದರ ಘನತೆ ಗೌರವ ಕಾಪಾಡೋದು ಅಲ್ಲಿಯ ಮುಖ್ಯಸ್ಥರ ಕರ್ತವ್ಯ. ಡೆಫಿನೆಟ್ ಆಗಿ ಥ್ರೂ ಯು ಐ ಹ್ಯಾವ್ ಅಪೀಲ್ ಟು ದಿ ಎಕ್ಸಲೆನ್ಸಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇದು ಗಣತಂತ್ರದ ವ್ಯವಸ್ಥೆಗೆ ವಿರುದ್ಧವಾಗಿರ್ತಾರೆ. ಸಿ, ಅಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರಿಗಳಿದ್ದಾರೆ, ನಿಮಗೆ ಮಾಧ್ಯಮ ಇದೆ, ಇದರದ್ದು ಅದು ಕೇಂದ್ರ ಸರ್ಕಾರದ್ದು. ನಮ್ಮ ಮಾಧ್ಯಮ ಇಲಾಖೆ ಇದೆ, ಇನ್ಫಾರ್ಮೇಷನ್ ಸೆಂಟರ್ ಇದೆ ಸ್ಟೇಟಲ್ಲಿ. ಅವರೇನಾರು ಬಂದಿದ್ದಾರಾ? ಅವ್ರು ಇನ್ವಾಲ್ವ್ ಆಗಿದ್ದಾರಾ? ನಮ್ಮ ಅಧಿಕಾರಿಗಳು ಹೋಗ್ತಾ ಇದ್ದಾರಾ? ನಮ್ಮದು ಸ್ಟೇಟ್ ಶೇರ್ ಇದೆಯಲ್ಲ. ಸಿ, ಅನೇಕ ಯೋಜನೆಗಳು ಸೆಂಟರ್ ಸ್ಟೇಟ್ ಶೇರ್ನಲ್ಲಿ ನಮಗೆ ಅಲೋಕೇಷನ್ ಆಗೋದು. ಹೌ ಕ್ಯಾನ್ ದಿ ಕ್ಲೈಮ್? ಸಿಕ್ಕಲ್ ಸೆಲ್ ಎನಿಮಿಯಾ? ಟೋಟಲಿ ನಾವು ನಮ್ಮ ರಾಜ್ಯ ಸರ್ಕಾರ ಮಾಡೋದು. ಅಲ್ಲಿ ಬೋರ್ಡ್ ನೋಡಿ, ಸಿಕ್ಕಲ್ ಸೆಲ್ ಎನಿಮಿಯನ್ನು ಮಾಡ್ತೀವಿ. ಪ್ರೈಮ್ ಮಿನಿಸ್ಟರ್ ಆಫೀಸಲ್ಲಿ ಹಿಂಗೆ ಮಾಡಿದ್ರೆ ನೋ ಲೆಸ್ ದ್ಯಾನ್ ಅನ್ ಆಫೀಸ್ ಅದರ್ ದನ್ ದಿ ಪ್ರೈಮ್ ಆನರಬಲ್ ಪ್ರೈಮ್ ಮಿನಿಸ್ಟರ್. ಇಲ್ಲ, ಇದನ್ನು ಕೌಂಟರ್ ಮಾಡಿ ಬೇರೆ ಥರದಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋ ಉದ್ದೇಶ ನಮಗೆ ಇಲ್ಲ. ಆದರೆ ನಾವು ವಿ ಆರ್ ಡೆಮೊಕ್ರೇಟ್ಸ್. ಡೆಫಿನೆಟ್ಲಿ. ಸಿ, ಈಗ ಹೇಳ್ತಿರೋದೆಲ್ಲ ಸುಳ್ಳೇನೆ. ಈಗ ಹೇಳ್ತಿರೋದಿಲ್ಲ, ಅವರು ಸುಳ್ಳೇನೆ ಸತ್ಯ ಮಾಡೋಕೆ ಹೋಗ್ತಾರಲ್ವಾ? ಭಾಳಷ್ಟು ಸಂದರ್ಭದಲ್ಲಿ ಸುಳ್ಳಿಗೆ ಫ್ರಂಟ್ಲೈನ್ ಪ್ರಚಾರ ಸಿಕ್ಬಿಟ್ಟಿರ್ತದೆ. ಆ ಸುಳ್ಳುಗೆ ಸತ್ಯ ಆಯಿತು ಅಂತ ಒಪ್ಕೊಳ್ಳೋ ರೀತಿ ಮಾಡಿದ್ಮೇಲೆ ಆಮೇಲೆ ಜನರಿಗೆ ಲೇಟಾಗಿ ರೀತಿ ಅಷ್ಟೊತ್ತಿಗೆ ಆಘಾತ ಆಗಿರ್ತದೆ. ಅದಕ್ಕೆ ಆ ಥರ ಆಗಬಾರ್ದು. ದೇಶದ ಒಟ್ಟಾರೆ ಹಿತದೃಷ್ಟಿ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ, ಪ್ರಜಾಪ್ರಭುತ್ವದ ಬಲವರ್ಧನೆ ದೃಷ್ಟಿಯಿಂದ. ಇಲ್ಲಿ ವರ್ಕೌಟ್ ಆಗದೇ ಇದ್ರಿಂದ ಇಲ್ಲ ಈಗೆಲ್ಲ ಡೆಸ್ಪರೇಟಾಗಿ ಮಾಡ್ತಾ ಇರೋದು. ಡಿಡ್ ಇಟ್ ವರ್ಕ್ ಇನ್ ಕರ್ನಾಟಕ? ಇಸ್ ಇಟ್ ಗೋಯಿಂಗ್ ಟು ವರ್ಕ್ ಇನ್ ತೆಲಂಗಾಣ? ಇಟ್ ವಿಲ್ ನಾಟ್ ವರ್ಕ್ ಫಾರ್ ಲಾಂಗ್. ಈ ನಮ್ಮ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಿದ್ದ ಪ್ರತ್ಯೇಕ ಸಭೆ ಕರೆದು ಮತ್ತೆ ಪ್ರತ್ಯೇಕವಾಗಿ ನಿಮ್ಗೆ ಹೇಳ್ತೀನಿ. ರಾಜ್ಯಪಾಲರ ಕಾರ್ಯಕ್ರಮನ ಸರ್ಕಾರನೇ ಅವರನ್ನ ಕರೆದು ಪ್ರೋಟೋಕಾಲ್ ಪ್ರಕಾರ ಪ್ರಿಂಟ್ ಮಾಡಿ ಇದನ್ನ ಅವ್ರು ಇದು ಮಾಡಿ ಮಾಡಬೇಕು. ಯಾರು? ನಮ್ಮ ಸರ್ಕಾರ. ಇದು ಯಾವ ನಡವಳಿಕೆನೂ ಆಗಿಲ್ವಲ್ಲ. ರಾಜ್ಯಪಾಲರು ಬಂದಾಗ ಪ್ರೋಟೋಕಾಲ್ ಪ್ರಕಾರ ಡಿ ಸಿ ಹೋಗ್ಬೇಕಾಗುತ್ತೆ, ಇಲ್ಲಿರೋ ಅಧಿಕಾರಿಗಳು ರಿಸೀವ್ ಮಾಡಬೇಕಾಗುತ್ತೆ ಆಸ್ ಪರ್ ಪ್ರೋಟೋಕಾಲ್. ನಾನು ಹೋಗ್ಬೇಕು. ಇಟ್ಸ್ ಎ ಪ್ರೌಡ್ ಪ್ರಿವಿಲೇಜ್ ನನಗೂ. ಆ ಕಾರಣಕ್ಕೇ ಮೈಸೂರು ಸ್ವತಂತ್ರ ಬರೋಕ್ಕಿಂತ ಮೊದಲೇ ಕಾನ್ಸ್ಟಿಟ್ಯೂಷನ್ಗಿಂತ ಪ್ರಜಾಪ್ರಭುತ್ವವನ್ನು ಬಲವಾಗಿ ನಂಬಿದ್ದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಡಳಿತದಲ್ಲಿ. ದಟ್ ಇಸ್ ದ ರೀಸನ್ ವೈ ಐ ಕಾಲ್ಡ್ ಇ ಪ್ರೆಸ್ ಟುಡೇ. ಎಲ್ಲ ಕಡೆ ಇದೆಯಲ್ಲ, ನಾನು ಹೇಳಲಿಲ್ವಾ? ಕೆಲವು ರಾಜ್ಯಗಳಲ್ಲಿ ಬಿಡಲೇ ಇಲ್ಲ ಅವ್ರು ವೆಹಿಕಲ್ ಹೋಗೋದಕ್ಕೆ. It's clearly you can witness, no? It's a naked truth what is happening.